ಕನ್ನಡಿಗರ ಸೇನೆಗೆ ಬೇಕು ತೊಗರಿ ಮತ್ತು ಜೋಳಕ್ಕೆ ಪ್ರತಿ ಕ್ವಿಂಟಲ್ಗೆ 10,000 ರೂಪಾಯಿ ನೀಡಲೇಬೇಕು 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 ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸಲೇಬೇಕು ಬೀದಿ ವ್ಯಾಪಾರಿಗಳಿಗೆ ಮಳಿಗೆಗಳ ವ್ಯವಸ್ಥೆ ಮಾಡಲೇಬೇಕು ಮಾಡಲೇಬೇಕು ಇಲ್ಲಿವರೆಗೂ ಹೋರಾಟ ಎಲ್ಲವರೆಗೆ ಹೋರಾಟ ಬೇಕು ನ್ಯಾಯ ಬೇಕು. This video presented by Raidan Multi Cuisine Restaurant, variety of traditional foods, Arabian, Turkish, Middle East, grand interior, genuine spices, hygienic kitchen, address Tipu Sultan Chowk, Ring Road, Gulbarg. Hindu Veera Kannadigara Sene Netrudalli, Pramukhyavadanta, 5, 6, 7 Bedikalannu Ittukondu, Ivatta Manya Mukhya Karya Nirvadhikarigala Mukantara, Yanada Manya Mukhya Mantrigala Manivi Kodta Iddivi, Kannadigara Annada Prashnevadanta ಮತ್ತು ಸ್ಥಳೀಯ ಕಂಪನಿಯಲ್ಲಿ ರಾಜ್ಯದ ಸ್ಥಳೀಯ ಕಂಪನಿಗಳಲ್ಲಿ ಏನಿವತ್ತು ಹೊರ ರಾಜ್ಯದಿಂದ ಬಂದಂಥ ಬಹುದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಿದ್ದಾವೆ ಅಂತಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಪ್ರಕಾರ 100% 80% ಅನ್ನದ ಯುವಕರಿಗೆ ಕನ್ನಡದ ಯುವಕರಿಗೆ ನೌಕರಿಯನ್ನು ತೆಗೆದುಕೊತಕ್ಕಂಥದ್ದು. ಹಾಗಾಗಿ ಆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಮಾಡಬೇಕು. ಅದೇ ರೀತಿ ರೈತರು ಬೆಳೆದಂಥ ಜೋಳ ಆಗಿರ್ಬೋದು ತೊಗರಿ ಆಗಿರ್ಬೋದು ಪ್ರತಿ ಕ್ವಿಂಟಲ್ಗೆ ಏನದ 10,000 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿ ಸರ್ಕಾರವೇ ನೇರಾಗಿ ಖರೀದಿಸಬೇಕಂತೇಳಿ ಇದು ಎರಡನೇ ಬೇಡಿಕೆ. ಅದೇ ರೀತಿ ಮೂರನೇ ಬೇಡಿಕೆ ಏನಂದ್ರೆ ಬೀದಿ ಬದಿ ಮೇಲೆ ಕುಳಿತು ಇವತ್ತು ವ್ಯಾಪಾರ ಮಾಡ್ತಕ್ಕಂಥ 100-200ಗೋಸ್ಕರ ಜೀವನವನ್ನು ಸಾಗಿಸ್ತಕ್ಕಂಥ ಬಡ ಬೀದಿ ವ್ಯಾಪಾರಿಗಳಿಗೆ ಸ್ಥಳದ ಹಾಗೂ ಮಳಿಗೆಗಳ ವ್ಯವಸ್ಥೆ ಮಾಡಬೇಕಂತೇಳಿ ಮೂರನೇ ಬೇಡಿಕೆ ಆಗಿದೆ. ನಾಲ್ಕನೇ ಬೇಡಿಕೆ ಏನದಂದ್ರೆ ಇವತ್ತು ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ಅದೇ ರೀತಿ ಸರ್ಕಾರಿ ಕಚೇರಿಗಳಾಗಿರ್ಬೋದು ಕಡ್ಡಾಯವಾಗಿ ಏನದ ಕನ್ನಡದ ನಾಮಫಲಕನ್ನು ಹಾಕಿ ಕನ್ನಡದಲ್ಲಿ ಇವತ್ತು ಮೋರ್ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಕನ್ನಡದಲ್ಲಿ ಚಾಲ್ತಿ ಆಗಬೇಕಂತೇಳಿ ಬಿಡ್ತಾ ಇದ್ದೀವಿ. ಅದೇ ರೀತಿ ಏನಿವತ್ತು ಬಂಗಾಳಿ ನೆರೆಯ ಬಂಗಾಳಿ ರಾಜ್ಯದಿಂದ ಅಕ್ರಮವಾಗಿ ಒಳನುಸುಳಿ ಸೊಲಪುರ ವೈದ್ಯರೆಂದು ಸುಳ್ಳು ಹೇಳಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಇಳಿದಿದ್ದಾರೆ. ಅಂಥ ನಕಲಿ ಬಂಗಾಳಿ ವೈದ್ಯರನ್ನು ರಾಜ್ಯದಿಂದ ಓಡಿಸಬೇಕಂತೇಳಿ ಹೀಗೆ ಈ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಪ್ರತಿಭಟನೆ ಮಾಡುವ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.